ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ. ಮುಖ್ಯಮಂತ್ರಿಯಾಗಿ ಪಾತ್ರ ನೀಡಿದ್ದೀರಿ, ಈಗ ನಿಮ್ಮ ವಿಚಾರಗಳನ್ನು ನಾವು ನೋಡಿದರೆ ಹೇಗೆ ಕಾಣ್ತಾ ಇದೆ ಅಂದರೆ ಬಯಲು ರಾಜಕಾರಣದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು, ಜನಸಾಮಾನ್ಯರ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ವಿಚಾರ ಕಂಡು ಬರ್ತಾ ಇದೆ. ಇದು ನಿಮ್ಮ ಒಂದು ಒಳಗಿನ ಆಸೆಯನ್ನು ನೀವು ಈ ಜನಸಾಮಾನ್ಯರಿಗಾಗಿ ಈ ಪ್ರಚಾರ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ ಸರ್, ನೋಡಿ ಸರ್, ಅದಕ್ಕಿನ್ನ ಬೇಕಾ ಸರ್? ನಾವು ಯಂಗ್ಸ್ಟರ್ಸ್ ಅವ್ರು ನೋಡಿ ಸರ್, ಎಷ್ಟು ಹೋಪ್ ಇದೆ ನೋಡಿ ಅವ್ರಿಗೆ ಅಲ್ವಾ ಸರ್. ಆ ಹೋಪ್ಸೇ ಸರ್ ನಾವು ಮುಂದುವರಿಬೇಕು, ಇಲ್ಲಾಂದ್ರೆ ಇದೇ ಸೇಮ್ ಓಲ್ಡ್ ಸಿಸ್ಟಮ್, ಸೇಮ್ ಓಲ್ಡ್. ಇದು ಸಾವಿರಾರು ಕೋಟಿ ಖರ್ಚು, ಏನೇಳಿ ಯಾವುದಕ್ಕೂ ಪಾರದರ್ಶಕತೆ ಇಲ್ಲ, ಏನೇನೋ ಏನೋ ಏನೋ ಫಾಲ್ಸ್ ಪ್ರಾಮಿಸಸ್ಗಳು. ಇಷ್ಟು ದಿನ ಅಂತ ಹಿಂಗೆ ಹೋಗ್ತೀವಿ ಹೇಳಿ ಬರ್ತಾ ಬರ್ತಾ ಡಿಸಾಸ್ಟ್ರಸ್ ಆಗ್ಬಿಡುತ್ತೆ ಸರ್. ನಿಜವಾಗ ನಮಗೆ ಗೊತ್ತಾಗ್ತಾ ಇಲ್ಲ, ನಮಗೂ ಸಮಾಜಕ್ಕೆ ಸಂಬಂಧ ಇಲ್ಲ ಅನ್ಕೊಂಡಿದ್ದೀವಿ ಸರ್. ನಮ್ಮ ಮನೆ ನಾವು ಚೆನ್ನಾಗಿ ಕಟ್ಕೊಂಡಿರ್ಬೋದು, ನಾಳೆ ನಮ್ಮ ಮಕ್ಕಳೇ ಈ ಸಮಾಜದಲ್ಲಿ ಓಡಾಡಬೇಕು. ನಾಳೆ ಏನಾರ ಒಂದು ಪೊಲ್ಯೂಷನ್ ಆದ್ರೆ ಸರ್ ನಮ್ಮ ಮನೆಯೊಳಗೆ ಗಾಳಿ ಬರಲ್ವಾ ಸರ್? ನಮ್ಮ ಮಕ್ಕಳಿಗೆ ತೊಂದರೆ ಆಗಲ್ವಾ ಸರ್? ಸರ್ ಇದೆಲ್ಲರೂ ಯೋಚನೆ ಮಾಡಬೇಕಾದ ವಿಚಾರ. ಇದು ಈಗಾಗಲೇ ಹಲವಾರು ಪೊಲಿಟಿಕ್ಸ್ ಅಲ್ಲಿ ರಾಜಕೀಯದಲ್ಲಿ ಇರೋರೇ ತುಂಬಾ ಜನ ನನಗೆ ಬಂದು ಅಪ್ರಿಷಿಯೇಟ್ ಮಾಡಿದ್ದಾರೆ, ಚೆನ್ನಾಗಿದೆ ನೀವು ಮಾಡಿ, ನಮಗೂ ಇದು ಬೇಕು ಅಂತ ಹೇಳಿದ್ದಾರೆ ಸರ್. ನಂಬ್ತಿರೋ ಬಿಡ್ತೀರ? ತುಂಬಾ ಜನ ಇದಾಗಬೇಕಿದು, ನಮಗೆ ಬೇಸತ್ ಹೋಗ್ಬಿಟ್ಟಿದೆ ಇದು ಅಂತ ಎಷ್ಟೋ ಜನ ಹೇಳಿದ್ದಾರೆ ಸರ್. ಸರ್ ಅವ್ರಿಗೆ ಅನ್ನಿಸ್ತೀವಿ ಅಂದ್ರೆ ನಮಗೆ ಅನ್ನಿಸ್ಬೇಕಲ್ಲ ಸರ್, ಜನಸಾಮಾನ್ಯರಿಗೆ. ಇದನ್ನ ನೋಡ್ಕೊಂಡು ಹಂಗೆ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸರ್ ನಾವು? ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು.